ओम साई राम। श्री साई सच्चरितय 33ನೇ ಅಧ್ಯಾಯ ಇವತ್ತು ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆಯು ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವು ದೊರಕುವಂತಾಗುತ್ತದೆ. ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ. ಅವರ ಋಣವನ್ನು ನಾವು ಈ ಜನ್ಮ ಅಲ್ಲ ಜನ್ಮ ಜನ್ಮಾಂತರಗಳಲ್ಲಿಯೂ ಸಹ ತೀರಿಸಲಾಗುವುದಿಲ್ಲ ಅಂತ ಹೇಮಾಡಪಂತರು ಬರೀತಾರೆ. ಉದಯ ಮಹಿಮೆ. ಬಾಬಾರವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ಕೊಂಡುಕೊಳ್ತಾ ಇದ್ರು ಅಂತ ಮುಂಚೆನೇ ಹೇಳಿದ್ದಾರೆ. ಈ ಕಥೆಯಲ್ಲಿ ನಾವು ಕೇಳಿದ್ದೇವೆ. ಕಾಷ್ಟವನ್ನು ಅಗ್ನಿಕುಂಡದಲ್ಲಿ ಹಾಕಿ ಅದನ್ನು, ಕಾಷ್ಟ ಅಂದರೆ ಸೌದೆ ಅಲ್ವಾ, ಕಟ್ಟಿಗೆ, ಅದನ್ನು ಅಗ್ನಿಕುಂಡ ಯಾವುದು, ದುನಿಯಲ್ಲಿ ಹಾಕಿ ಅದನ್ನು ಅನವರತವು ಸದಾಕಾಲ ನಿರಂತರವಾಗಿ ಬಾಬಾ ಉರಿಸ್ತಾ ಇದ್ರು. ಈ ದುನಿಯ ಬೂದಿಯೇ ಉದಿ, ನಾವು ಬಾಬಾರವರ ವಿಭೂತಿ ಅಂತೀವಲ್ಲ, ಉದಿ ಅದು. ಭಕ್ತರು ಶಿರಡಿ ಬಿಟ್ಟು ಹೋಗುವಾಗ ಬಾಬಾರವರು ಅದನ್ನು ಕೊಡ್ತಾ ಇದ್ರಂತೆ, ಎಲ್ಲರಿಗೂ ಕೊಡ್ತಾ ಇದ್ರು. ಬಾಬಾರವರು ಈ ಉದಿಯಿಂದ ಏನನ್ನ ಸೂಚಿಸಿರ್ತಾರೆ ಅನ್ನೋದನ್ನ ಈಗ ಪರ್ಯಾಲೋಚಿಸೋಣ ಅಂತಾರೆ. ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದದ್ದು ಎಂದು ಬಾಬಾ ತಿಳಿಸಿರ್ತಾರೆ. ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನೊಳಗೊಂಡ ಈ ದೇಹವು ಭೋಗಾಪೇಕ್ಷೆಗಳ ನಂತರ ನೆಲಕ್ಕುರುಳಿ ಬೂದಿಯಾಗತ್ತೆ, ಖಂಡಿತ ಅಂತ ಹೇಳ್ತಾರೆ. ಇದನ್ನ ಜ್ಞಾಪಿಸೋಕ್ಕೋಸ್ಕರನೇ ಬಾಬಾ ಅವರು ಉದಿ ಹಂಚ್ತಾ ಇದ್ರು. ಬ್ರಹ್ಮನೊಬ್ಬನೇ ನಿತ್ಯನು, ಈ ಪ್ರಪಂಚವು ಅನಿತ್ಯವಾದದ್ದು. ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾ ಪಿತರಾಗಲಿ ಪತ್ನಿಯಾಗಲಿ ಯಾರು ನಮ್ಮವರಲ್ಲ. ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬರ್ತೀವಿ, ಹೋಗುವಾಗಲೂ ಒಬ್ಬರೇ ಹೋಗ್ತೀವಿ ಅಂತ ಬಾಬಾ ಸದಾ ಹೇಳ್ತಾ ಇರ್ತಾರೆ, ತಿಳಿಸ್ಕೊಡ್ತಾ ಇರ್ತಾರೆ. ಉದಿಯಿಂದ ಬಾಬಾ ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡ್ತಾ ಇದ್ರು. ಈಗಾಗಲೇ ಉದಿಯ ಮಹಾತ್ಮ ಅಂತ 34ನೇ ಅಧ್ಯಾಯದ ಕತೆ ಆಗಲೇ ಹೇಳಿ ಓದಿ ತಿಳ್ಕೊಂಬಿಟ್ಟಿದ್ದೀವಿ, ಕೇಳಿ ತಿಳ್ಕೊಂಬಿಟ್ಟಿದ್ದೀವಿ. ಆ ಉದಿಯಿಂದ ಅವರು ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡ್ತಾ ಇದ್ರು. ಮತ್ತೆ ಈಗಲೂ ಸಹ ಅಷ್ಟೇ ಗುಣ ಆಗ್ತಾ ಇದೆ. ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು, ವಿರಕ್ತಿಯನ್ನು ಬಾಬಾ ಉದಿ ಮತ್ತು ದಕ್ಷಿಣೆ ರೂಪದಿಂದ ಭಕ್ತರಿಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟರು. ಉದಿ ಏನು ತಿಳಿಸುತ್ತೆ ಅಂದರೆ ವಿವೇಚನೆಯನ್ನ, ಮತ್ತೆ ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶ ಮಾಡುತ್ತೆ. ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದ್ರೆ ಇವೆರಡೂ ಅವಶ್ಯಕ. ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆ ಕೇಳಿ ತಗೊಂಡು ಅವ್ರು ಹೊರಡುವಾಗ ಉದಿ ಕೊಟ್ಟು ಕಳಿಸ್ತಾ ಇದ್ರು. ಸ್ವಲ್ಪ ಉದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವಾದ ಮಾಡ್ತಾ ಇದ್ರು. ಬಾಬಾರವರು ಕೆಲವು ಸಲ ಆನಂದಭರಿತರಾಗಿ ಉದಿಯನ ಕುರಿತು ಹಾಡ್ತಾ ಇದ್ರಂತೆ. ರಮತೆ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯ ಲಾವೋಜಿ ಲಾವೋಜಿ ಅಂತ ಸ್ಪಷ್ಟವಾಗಿ ಮಧುರವಾಗಿಯೂ ಬಾಬಾ ಹಾಡ್ತಾ ಇದ್ರಂತೆ. ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪ. ಬಾಬಾರವ್ರ ಭಕ್ತರೆಲ್ಲ ಅಷ್ಟು, ಉದಿ ಅಂತೂ ಸದಾ ಇರುತ್ತೆ. ಏನಾಗಲಿ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ದಿನ ಹಚ್ಚೋದು, ಜ್ವರ ಬಂದರೆ ಹಚ್ಚೋದು, ಏನಾದರೂ ಬಾಬಾ ಕಾಪಾಡು ಅಂತ ಉದಿ ಹಚ್ಕೊಳ್ಳೋದು. ನಮ್ಮಮ್ಮ ಅಂತೂ ಒಂದು ಚಿಕ್ಕದೊಂದು ಡಬ್ಬದಲ್ಲಿ ಉದಿನ ಇಟ್ಕೊಂಡು ತಲೆ ದಿಂಬಿನ ಹತ್ರನೇ ಇಟ್ಕೊಂಡ್ಬಿಡ್ತಾಯಿದ್ರು, ಸದಾ ಹಚ್ಕೊಳ್ಳೋದು ಉದಿ. ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪ. ಇದಕ್ಕೆ ವ್ಯವಹಾರಿಕ ಅರ್ಥವೂ ಸಹ ಉಂಟು. ಇದರಿಂದ ಸಂಪತ್ತು, ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳೆರಡನ್ನೂ ಹೊಂದಬಹುದಾಗಿದೆ ಅಂತಾರೆ. ಈಗ ಉದಿಯ ಮಹಿಮೆಯನ್ನು ಕುರಿತು ಸ್ವಲ್ಪ ಅನುಭವಗಳನ್ನು ನೋಡೋಣ ಅಂತ ಹೇಳ್ತಾರೆ. ಈಗಾಗಲೇ ನಾವು ಸಾಕಷ್ಟು ಅನುಭವಗಳು, ಕರುಳು ಹುಣ್ಣಿನಿಂದ ಗಾಯಗಳೆಲ್ಲ ವಾಸಿಯಾಗಿದ್ದಷ್ಟು ನೋಡ್ಬಿಟ್ಟಿದ್ದೀವಿ. ಈಗ ಮತ್ತಷ್ಟು ಅನುಭವಗಳು.
ನಾಸಿಕದ ಶ್ರೀ ನಾರಾಯಣ ರಾವ್ ಜಾನಿಯವರು ಬಾಬಾರವರ ಪರಮ ಭಕ್ತರು. ಇವರು ಬಾಬಾರವರ ಮತ್ತೊಬ್ಬ ಭಕ್ತರಾದ ಶ್ರೀ ರಾಮಚಂದ್ರ ವಾಮನ ಮೂಡಕ ಎಂಬುವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು. ನೋಡಿ, ಬಾಸು ಬಾಬಾ ಭಕ್ತರು, ಅವರ ಅಸಿಸ್ಟೆಂಟ್ ಬಾಬಾ ಭಕ್ತರು. ಒಂದ್ಸಲ ಅವರು ತಮ್ಮ ಮಾತೆಯೊಂದು ತಾಯಿ ಜೊತೆಗೆ ಶಿರಡಿಗೆ ಬರ್ತಾರೆ. ಆಗ ಬಾಬಾರವರು, ಬೇರೆಯವರ ನೌಕರಿ ಕೆಲಸ ಮಾಡೋದು ಸಾಕು, ನೀನೇ ಸ್ವಂತ ಉದ್ಯೋಗ ಆರಂಭಿಸು ಅಂತ ಹೇಳ್ತಾರೆ ಇವರಿಗೆ. ಕೆಲವು ದಿನಗಳಾದಮೇಲೆ ಬಾಬಾ ಮಾತು ನಿಜ ಆಗತ್ತಂತೆ. ಮೋಡಕ್ಕವರು ತಮ್ಮ ನೌಕರಿ ಬಿಟ್ಟು, ಅಂದರೆ ಮೋಡಕ್ಕವ್ರ ನೌಕರಿ ಬಿಟ್ಟು ನಾರಾಯಣ ರಾವ್ ಅವರು ತಮ್ಮ ಸ್ವತಃ ಒಂದು ಆನಂದಾಶ್ರಮ ಅಂತ ಒಂದು ಹೋಟೆಲ್ ಶುರು ಮಾಡಿದ್ರಂತೆ. ಬಹಳ ಚೆನ್ನಾಗಿ ನಡೀತದ್ದು. ಒಂದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತಂತೆ. ಚೇಳು ಕಚ್ಚಿ ನೋವು ತುಂಬ ಜಾಸ್ತಿ ಆಯಿತು. ಈಗ ಉದಿ ಮಹಾತ್ಮ ಹೇಳ್ತಾ ಇದ್ದೀವಲ್ಲ, ಸೊ ಉದಿಯು ಇಂಥ ಸಂದರ್ಭಗಳಲ್ಲಿ ಬಹಳ ಗುಣಕಾರಿಯಾದುದು. ಅದನ್ನು ಚೇಳು ಕಚ್ಚಿದ ಜಾಗದಲ್ಲಿ ಹಚ್ಚಿದ್ರೆ ಬೇಗ ಗುಣ ಆಗತ್ತೆ ಅಂತ ಗೊತ್ತಾಗಿ ನಾರಾಯಣ ರಾವ್ ಅವರು ಉದಿಯನ್ನು ಹುಡುಕಿ ವಿಫಲರಾದರು. ಅಯ್ಯೋ, ಎಲ್ಲಿದೆ ಉದಿ ಉದಿ ಅಂತ. ಆದರೆ ಬಾಬಾರವರು ಫೋಟೋ ಇತ್ತಲ್ಲ, ಅದ್ರ ಮುಂದೆ ಹೋಗಿ ಅಲ್ಲಿ ಉರಿತಿದ್ದ ಒಂದು ಊದಿನ ಕಡ್ಡಿ ತಗೊಂಡು ಬಾಬಾರವರ ಸಹಾಯವನ್ನು ಪ್ರಾರ್ಥನೆ ಮಾಡಿ ಅದನ್ನೇ, ಊದಿನ ಕಡ್ಡಿ ಬಾಬಾರವ್ರಿಗೆ ಹಚ್ಚಿದ್ದಲ್ವಾ, ಉದಿ ಸಿಕ್ಕಲಿಲ್ಲ ಬಾಬಾರವ್ರದ್ದು, ಆದರೆ ಅದನ್ನೇ ಉದಿ ಅಂತ ಭಾವಿಸಿ ಅವರು ಚೇಳು ಕಚ್ಚಿದ ಭಾಗಕ್ಕೆ ಹಚ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಅವರ ಸ್ನೇಹಿತರಿಗೆ ಗುಣ ಆಗುತ್ತೆ. ಬಾಬಾರವರ ದುಲೀಲೆ, ನಂಬಿದಂತಹ ಭಕ್ತರ ಕೈ ಬಿಡುವುದಿಲ್ಲ ಬಾಬಾ. ಎಲ್ಲ ಬಾಬಾ ವೈದ್ಯರು ಅಂತ ಹೇಳಿದ್ವಲ್ಲ ನಾವು, ಭವರೋಗ ವೈದ್ಯರು ಅಂತ. ಭವರೋಗ ಅಷ್ಟೇ ಅಲ್ಲ, ಭೌತಿಕ ರೋಗಗಳಿಗೂ ಸಹ ವೈದ್ಯರವರು. ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಅಂತ ಗೊತ್ತಾಯಿತು. ಗ್ಲ್ಯಾಂಡ್ಯುಲರ್ ಫೀವರ್ ಅಂತೀವಲ್ಲ. ಆಗ ಅವ್ರ ಹತ್ರ ಉದಿ ಇರಲಿಲ್ಲ, ಅದಕ್ಕೋಸ್ಕರ ಅವರು ನಾನಾ ಸಾಹೇಬ್ರಿಗೆ ಹೇಳಿ ಕಳಿಸ್ತಾರೆ. ಈ ಸುದ್ದಿ ನಾನಾ ಅವರಿಗೆ ಠಾಣಾ ರೈಲ್ವೆ ಸ್ಟೇಷನ್ ಹತ್ರ ಗೊತ್ತಾಯಿತು. ಆಗ ಅವ್ರ ಹತ್ರನೂ ಉದಿ ಇರಲಿಲ್ಲ. ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಬ, ಬಾಬಾರವ್ರನ್ನ ಧ್ಯಾನ ಮಾಡಿಬಿಡೋಣ, ಮಣ್ಣನ್ನು ಇಟ್ಕೊಂಡು ಬಾಬಾರವ್ರನ್ನ ಧ್ಯಾನಿಸಿ ಅದನ್ನು ತಮ್ಮ ಪತ್ನಿ ಹಣೆಗೆ ಹಚ್ಚ್ರಿ ಅಂತ ಹೇಳಿಬಿಟ್ಟು ಸ್ನೇಹಿತರಿಗೆ ಅದನ್ನೇ ಕೊಟ್ಟು ಕಳಿಸ್ಬಿಡ್ತಾರೆ. ಅವರು ಇದನ್ನು ತಗೊಂಡು ಹೋಗಿ ತಮ್ಮ ಮಗಳಿಗಲ್ವ ಬೇಕಾಗಿದ್ದು, ಮಗಳ ಮನೆಗೆ ಹೋಗಿ ನೋಡಿದರು. ನಾನಾ ಸಾಹೇಬರು ಠಾಣಾ ರೈಲ್ವೆ ಸ್ಟೇಷನಲ್ಲಿ ಬಾಬಾರವರ ಸಹಾಯವನ್ನು ಬೇಡಿಕೊಂಡು ಪ್ರಾರ್ಥನೆ ಮಾಡಿದಾಗಿಂದ ಆಗಲೇ ಈ ಮಣ್ಣನ್ನು ತಗೊಂಡು ಬಾಬಾರವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಬಾಬಾ ಗುಣಮುಖ ಮಾಡ್ರಿ ಅಂತ ಪ್ರಾರ್ಥನೆ ಸಲ್ಲಿಸ್ಬಿಟ್ರಲ್ಲ, ಆ ಪ್ರಾರ್ಥನೆ ಆದಾಗಿಂದಲೇ ಆ ಮಗಳಿಗೆ ಸ್ವಲ್ಪ ಗುಣ ಆಗ್ತಾ ಇರೋದು ಗೊತ್ತಾಗ್ಬಿಟ್ಟು ಇವರು ಹೋಗೋ ಮುಂಚೆನೇ ಆ ಟೈಮಿಂದಲೇ ಗುಣ ಆಗ್ತಾ ಇರುತ್ತೆ. ತುಂಬ ಸಂತೋಷವಾಗುತ್ತೆ. ಶಿರಡಿಯಿಂದ 100 ಮೈಲಿ ದೂರದಲ್ಲಿ ಖಾನದೇಶ ಜಿಲ್ಲೆ ಅಂತ, ಅಲ್ಲಿ ಜಾಮ್ನೀರ್ನಲ್ಲಿ ಸುಮಾರು 1904-5 ಶ್ರೀ ನಾನಾ ಸಾಹೇಬ್ ಚಾಂದೋಡ್ಕರ್ ಅವರು ಮಾಮಲೆದಾರರಾಗಿದ್ದರು. ಅಲ್ಲಿ ಅವರ ಮಗಳು ಮೈನಾ ತಾಯಿ, ಅವಳು ಪ್ರಸವ ವೇದನೆ ಹೆರಿಗೆ ನೋವಿಂದ ತುಂಬ ತುಂಬ ಒದ್ದಾಡಿ ಪರಿಸ್ಥಿತಿ ಹದಗೆಟ್ಟೋಯ್ತು. 4-5 ದಿನ ಒದ್ದಾಡ್ತಾ ಇದ್ಲು ನಾನಾ. ಅವಳಿಗೆ ಎಷ್ಟೇ ಔಷಧಿ ಕೊಡಿಸಿದ್ರು ಏನು ಗುಣಮುಖ ಆಗಲಿಲ್ಲ. ಆಗ ಬಾಬಾರವ್ರನ್ನ ಧ್ಯಾನ ಮಾಡ್ತಾರೆ, ಅವರ ಸಹಾಯ ಕೇಳ್ತಾರೆ. ಬಾಬಾರವರೇ, ನೀವೇ ನನ್ನ ಮಗಳಿಗೆ ಈ ಒಂದು ಆರೋಗ್ಯ ರಕ್ಷಣೆ ಮಾಡಬೇಕು, ಪ್ರಸವ ವೇದನೆ ಅದು ಸರಿ ಹೋಗೋ ಥರ ಮಾಡ್ರಿ, ಒಳ್ಳೇದು ಮಾಡಿಕೊಳ್ರಿ ಅಂತ ಮಾಡ್ರಿ ಅಂತ ಬೇಡ್ಕೊಂಡ್ರು. ಆಗ ಶಿರಡಿಯಲ್ಲಿದ್ದ ಬಾಪುಗೀರ ಭೂವ ಎಂಬ ಗೋಸಾವಿ ಖಾನ್ ದೇಶಕ್ಕೆ ಹೊರಡೋಕ್ಕೆ ಸಿದ್ಧರಾಗಿರ್ತಾರಂತೆ. ಬಾಬಾರವರು ಅವ್ರನ್ನ ಕರೀತಾರೆ ಬಾಯಲ್ಲಿ ಅಂತ ಕರೆದ್ಬಿಟ್ಟು, ದಾರಿಲಿ ನೀನು ಹೇಗಿದ್ರು ಹೋಗ್ತಾ ಇದ್ದೀಯಲ್ಲ, ದಾರಿಲಿ ನೀನು ಜಾಮನೇರಿಗೆ ಹೋಗಿ ಅಲ್ಲಿ ಸ್ವಲ್ಪ ವಿಶ್ರಮಿಸು, ಮತ್ತು ಈ ಉದಿಯನ್ನು ಮತ್ತು ಆರ್ತಿನ ನಾನಾ ಸಾಹೇಬರಿಗೆ ಕೊಡು ಅಂತ ಹೇಳ್ತಾರೆ. ಆವಾಗ ಬಾಪುಗೀರ್ ಭೂವ ತಮ್ಮ ಹತ್ರ ಕೇವಲ 2 ರೂಪಾಯಿ ಇದ್ದು ಅಲ್ಲಿಂದ ಅವರು ಜಳಗಾವ್ ತನಕ ಮಾತ್ರ ಪ್ರಯಾಣ ಬೆಳೆಸ್ಬೋದು, ಅಷ್ಟೇ ಹಣ ಇರೋದು. ಅಲ್ಲಿಂದ 30 ಮೈಲಿ ಇರೋ ಜಾಮ್ನೀರಿಗೆ ಹೋಗೋಕ್ಕಾಗಲ್ಲ ಬಾಬಾ ಅಂತ ಹೇಳ್ತಾರೆ.
ಅದಕ್ಕೆ ಬಾಬಾ ಹೇಳ್ತಾರೆ ಏನು ಯೋಚನೆ ಮಾಡಬೇಡ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆಗ ಬಾಬಾ ಅವರು ಶಾಮನ್ ಕರೀತಾರೆ, ಕರೆದು ಬೇಗ ಆರತಿ ಬರೆಯೋ ಥರ ಬರೆಯುವಂತೆ ಹೇಳ್ತಾರೆ. ಅದು ಮಾಧವ ಅಡ್ಕರ ಬರೆದಿರುವ ಪ್ರಸಿದ್ಧ ಆರತಿ, ಅದರ ಪ್ರತಿಯನ್ನು ಬರೆದಿರ್ತಾರಲ್ಲ ಉದಿ ಜೊತೆಗೆ ಅವರು ಕೊಟ್ಟು ದಾನ ಸಾಹೇಬರಿಗೆ ಕೊಡೋಕ್ಕೆ ಹೇಳ್ತಾರೆ. ಆಮೇಲೆ ಬಾಬಾರವರ ಮಾತಿನಲ್ಲಿ ಪೂರ್ಣ ವಿಶ್ವಾಸ ನಂಬಿಕೆ ಇಟ್ಟು ಈ ಬಾಪುಗೀರ್ ಅಲ್ಲಿಂದ ಜಳಗಾವ್ಗೆ ರಾತ್ರಿ 2 ಗಂಟೆಗೆ ಹೋಗ್ತಾರೆ. ಆಗ ಅವ್ರ ಹತ್ರ ಅವ್ರು ಹೇಳಿದ್ರಲ್ಲ ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಹಣ ಇಲ್ಲ ಅಂತ, ಆಗ ಅವ್ರ ಹತ್ರ ಬರೀ 2 ಆಣೆಗಳು ಮಾತ್ರ ಇರುತ್ತೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಯಾರು ಬರ್ತಾರೆ, ಬಾಪುಗೀರ್ ಬುವಾ ಎಂಬವ್ರು ಯಾರು ಅಂತ, ಯಾರು ಸಿಪಾಯಿ ಬರ್ತಾನೊಬ್ಬ. ಆಗ ಬಾಪುಗೀರ್ ಅವರು ಅವನ ಕಡೆ ಹೋಗಿ ನಾನೇ ಅಂತ ಹೇಳ್ಕೋತಾರೆ. ಆಗ ಅವನು ಹೇಳ್ತಾನೆ ತಾನು ಅವನನ್ನು ನಾನಾ ಸಾಹೇಬ್ ಕಳಿಸಿದ್ದಾರೆ ಅಂತ ಹೇಳಿ ಗೋಸಾವಿನ ಕರ್ಕೊಂಡು ಹೋಗಿ ಸುಂದರವಾಗಿ ಸುಂದರವಾದ ಕುದುರೆಗಳನ್ನ ಕಟ್ಟಿರೋ ಒಂದು ಟಾಂಗ ಇರುತ್ತೆ ಅದರಲ್ಲಿ ಕೂಗಿಸ್ಕೊಂಡು ನೋಡಿ ಅಲ್ಲಿ ನಾನಾ ಸಾಹೇಬ್ ಕಳಿಸಿದ್ದಾರೆ ಅವನಿಗೆ ಅಲ್ಲಿಗೆ ಬರೋದಕ್ಕೆ ಒಂದು ಗಾಡಿನ ಟಾಂಗದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಟಾಂಗ ಬೇಗ 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 ಫಾಸ್ಟಾಗಿ ಹೋಗುತ್ತೆ. ಬೆಳಗ್ಗೆ ಮುಂಜಾನೆ ಅವರು ಒಂದು ಹಳ್ಳದ ಹತ್ರ ಬರ್ತಾರೆ. ಸಿಪಾಯಿ ಏನು ಮಾಡ್ತಾನೆ, ಕುದುರೆಗಳನ್ನು ನೀರು ಕುಡಿಸ್ಬೇಕು ಅಂತ ಕುದುರೆಗಳನ್ನು ಬಿಚ್ಚಿ ಹಳ್ಳಕ್ಕೆ ತೊಗೊಂಡು ಹೋಗ್ತಾನೆ. ಆಮೇಲೆ ತಾನು ಊಟಕ್ಕೆ ತಂದಿರ್ತಾನಲ್ಲ ಬುತ್ತಿ, ಅದನ್ನು ಬಿಚ್ಚಿ ಬಾಪುಗೀರ್ ಅವರಿಗೆ ಕೊಟ್ಟು ಊಟ ಮಾಡೋಕ್ಕೆ ಹೇಳ್ತಾನೆ. ಅವನ್ನ ನೋಡ್ತಾರೆ ಇವರು ಯಾರು ಬಾಪುಗೀರ್ ಅವರು, ನೋಡಿದ್ರೆ ಗಡ್ಡ ಮೀಸೆ ಉಡುಪು ಎಲ್ಲ ನೋಡಿದ್ರೆ ಅವನು ಮಹಮ್ಮದೀಯ ಅಂದ್ಕೊಂಡ್ಬಿಡ್ತಾರೆ. ಅಂದ್ಕೊಂಡ್ಬಿಟ್ಟು ಅನುಮಾನ ಅಂದರೆ ಏನು ಅಂತ ಅವನು ಹೇಳ್ತಾನೆ, ನಾನು ಹಿಂದೂನೇ, ಈ ಆಹಾರನ ನಾನವರೇ ನಿಮಗೋಸ್ಕರ ಕಳಿಸಿರೋದು ಅಂತ. ಸರಿ, ಆಮೇಲೆ ಇಬ್ಬರೂ ಸೇರಿ ಉಪಹಾರ ಮಾಡ್ತಾರೆ, ಅಲ್ಲಿಂದ ಮುಂದೆ ಹೋಗ್ತಾರೆ. ಸೊ ಸೂರ್ಯೋದಯ ಆಗುವಷ್ಟು ತೊಳೆ ಬೆಳಗಿನ ಜಾವದಷ್ಟು ತೊಳೆಗೆ ಜಾಮನೇರ್ ಮುಟ್ತಾರೆ. ಆಗ ಬಾಪುಗೀರ್ ಅಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಹೋಗ್ತಾರೆ. ಅವರು ಪುನಃ ಬರೋಷ್ಟು ತೊಳೆಗೆ ಟಾಂಗ ಇಲ್ಲ ಸಿಪಾಯಿ ಇಲ್ಲ ಯಾರೂ ಕಾಣಿಸೋದಿಲ್ಲ ಅವರಿಗೆ ಅಷ್ಟೇ. ಆಮೇಲೆ ಅವರು ಜಾಮಗೀರ್ನಲ್ಲಿ ಜಾಮ್ನೀರ್ನಲ್ಲಿ ನಾನವರ ಮನೇನ ಹುಡ್ಕೊಂಡು ಹೋಗಿ ತಾವು ಶಿರಡಿಯಿಂದ ಬಾಬಾ ಕಳಿಸ್ಕೊಟ್ಟಿದ್ದಾರೆ ಅಂತ ಬಾಪುಗೀರ್ ಅಂತ, ಮತ್ತು ಬಾಬಾರವರು ಉದಿ ಮತ್ತು ಆರತಿಯನ್ನು ಕೊಟ್ಟು ಕಳಿಸಿದ್ದಾರೆ ನಿಮಗೋಸ್ಕರ ಅಂತ ಹೇಳಿ ಅವರ ಕೈಗೆ ಕೊಡ್ತಾರೆ. ಆಗ ಶ್ರೀಮತಿ ಮೈನಾ ತಾಯಿಗೆ ನೋವು ತುಂಬ ಜಾಸ್ತಿ ಆಗಿರುತ್ತೆ. ಕೂಡಲೇ ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯೋಕ್ಕೆ ಕೊಡ್ತಾರೆ. ಆರತಿ ಹಾಡ್ತಾರೆ, ಆರತಿ ಬರೆದು ಕಳಿಸಿದ್ರಲ್ಲ. ಬಾಬಾರವರ ಸಹಾಯ ಬಹಳ ಸಂಯೋಜಿತವಾಗಿದೆ ಅನ್ಕೋತಾರೆ. ಸ್ವಲ್ಪ ಹೊತ್ತಿನಲ್ಲೇ ಮೈನಾವತಿಗೆ ಮೈನಾ ತಾಯಿಗೆ ಏನು ಕಷ್ಟ ಇಲ್ಲದೆ ನಿರ್ವಿಘ್ನವಾಗಿ ಸುಸೂತ್ರವಾಗಿ ಅಂತ ಹೇಳ್ತೀವಲ್ಲ ಪ್ರಸೂತಿಯಾಗುತ್ತೆ, ಹೆರಿಗೆ ಆಗುತ್ತೆ. ಆಮೇಲೆ ಗೋಸಾವಿ ನಾನಾ ಸಾಹೇಬ್ರನ್ನ ಕುರಿತು ನೀವು ಸಿಪಾಯಿ ಮತ್ತು ಟಾಂಗ ನನಗೋಸ್ಕರ ಕಳಿಸ್ಕೊಟ್ರಲ್ಲ, ಧನ್ಯವಾದಗಳು ಅಭಿನಂದನೆಗಳು ಅಂತ ಹೇಳ್ತಾರೆ. ಆಗ ನಾನು ನನಗೆ ಶಿರಡಿಯಿಂದ ಯಾರು ಬರ್ತಾರೆ ಅಂತಲೂ ಗೊತ್ತಿರಲಿಲ್ಲ, ನಾನು ಯಾರನ್ನು ಕಳಿಸಿರಲಿಲ್ಲ, ಇದು ಒಂದು ಪವಾಡ ಅಂತ ಹೇಳ್ತಾರೆ. ಒಬ್ಬರವ್ರು ಎಂಥ ಪವಾಡ ಮಾಡ್ತಾರೆ, ನಾನು ಅವ್ರಿಗೆ ಶಿರಡಿಯಿಂದ ಯಾರು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅವ್ರಿಗೆ ಮುಂದೆ ಹೋಗಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಒಂದು ಟಾಂಗ ಕಳಿಸಿದ್ದು ಯಾರು ಟಾಂಗ ಓಡಿಸ್ಕೊಂಬಂದರು, ಇವರು ನಾನು ಅವರೇ ಕಳಿಸಿದ್ದಾರೆ ಅಂದ್ಕೊಂಡ್ರು, ಏನು ಗೊತ್ತಿಲ್ಲ ಇದನ್ನು ಎಂತಹ ಪವಾಡ. ಭಕ್ತರ ಕೈ ಹಿಡಿಬೇಕು, ಆ ಭಕ್ತರನ್ನು ನೋವಿನ ನೋವು ಅಥವಾ ಸಂಕಷ್ಟದಿಂದ ಪಾರ ಮಾಡಬೇಕು, ಅವರ ಒಂದು ಹದಗೆಟ್ಟಂತಹ ಆರೋಗ್ಯ ಅನಾರೋಗ್ಯ ಅಥವಾ ಅದನ್ನು ವಾಪಸ್ ಆರೋಗ್ಯ ಸ್ಥಿತಿಗೆ ಕರ್ಕೊಂಬರ್ಬೇಕು ಅಂದರೆ ಬಾಬಾ ಎಲ್ಲಿದ್ದರೂ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಅದನ್ನು ನಡೆಸಿ ಕೊಟ್ಟೇ ಕೊಡ್ತಾರೆ. ಬಾಬಾರವ್ರ ಮೇಲೆ ನಾವು ನಂಬಿಕೆ ವಿಶ್ವಾಸ ಇಡಬೇಕು, ಬಾಬಾರವರ ಉದಿಯನ್ನು ಸದಾ ಎಲ್ಲ ನಮಗಿರುವಂತಹ ಎಲ್ಲ ನೋವುಗಳಿಗೆ ಕಾಯಿಲೆಗಳಿಗೆ ನೀವು ಮಾಡುವಂಥ ಚಿಕಿತ್ಸೆ ಮಾಡಿರಿ, ಬಾಬಾರವರ ಉದಿನೂ ಸಹ ಇಟ್ಕೊಳ್ಳಿ, ಬಾಬಾರವ್ರ ಜೊತೆ ಇದ್ದರೆ ಎಲ್ಲ ಚೆನ್ನಾಗಾಗ್ಬಿಡತ್ತೆ ಅಂತ ಹೇಳೋಕ್ಕೆ ಇಲ್ಲಿ 2 ಉದಾಹರಣೆಗಳಾಯಿತು. ಈಗಾಗಲೇ ಭಕ್ತ ನಾರಾಯಣ ರಾವ್ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಸಾರಿ ಬಾಬಾರವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು. 1918 ಬಾಬಾರವರ ಸಮಾಧಿಯಾದ ನಂತರ 3 ವರ್ಷದ ಮೇಲೆ ಅವರು ಪುನಃ
ಶಿರಡಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾರೆ, ಸಾಧ್ಯ ಆಗೋದೇ ಇಲ್ಲ. ಬಾಬಾರವರ ಮಹಾಸಮಾಧಿಯಾದ ಒಂದು ವರ್ಷದೊಳಗೆ ನಾರಾಯಣರಾವ್ ಅವರು ಅಸ್ವಸ್ಥರಾಗಿ ಹಾಸಿಗೆ ಹಿಡಿದು ಬಿಡ್ತಾರೆ. ಅನೇಕ ಔಷಧಿಗಳನ್ನು ತಗೋತಾರೆ, ಏನು ತಗೊಂಡ್ರೆ ಅವ್ರಿಗೆ ಗುಣ ಆಗೋದೇ ಇಲ್ಲ. ಆಗ ಒಂದು ರಾತ್ರಿ ಬಾಬಾರವರು ಸ್ವಪ್ನದಲ್ಲಿ ಕಾಣಿಸ್ಕೊತಾರೆ. ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಚಿಂತೆನ ಬಿಟ್ಬಿಡು, ನೀನು ನಾಳೆಯಿಂದಲೇ ಗುಣ ಆಗತ್ತೆ, ಇನ್ನೊಂದು ವಾರದಲ್ಲಿ ನೀನು ಎದ್ದು ಕೂತ್ಕೋತೀಯ, ಸಮರ್ಥನಾಗ್ತೀಯ ಅಂತ ಹೇಳ್ತಾರೆ. ಕನಸು ಹೇಳಿದ್ದೆ ಸಾಕು ಎಲ್ಲ ಅಷ್ಟು. ಬಾಬಾರವ್ರು ಕಾಣಿಸಿದ್ದೊಂದು ಪುಣ್ಯ, ಅವ್ರು ಹೇಳಿದಂತಹ ಒಂದು ಆಶೀರ್ವಾದ, ಅವರ ಅಭಯ ಹಸ್ತ ಇದ್ದು ಬಿಟ್ಟರೆ ಇನ್ನೇನು ಬೇಕು. ಅರ್ಧ ಕಾಯಿಲೆ ಅವನಿಗೆ ಆಗಲೇ, ಕನಸಲ್ಲೇ ಗುಣ ಆಯಿತು, ಮತ್ತು ಆ ಕನಸು ಏನು ಆಯ್ತಲ್ಲ ಅದು ನನಸಾಗೋಯ್ತು, ಆರೋಗ್ಯವಂತರಾಗ್ಬಿಟ್ರು ಅವರು. ಬಾಬಾರವರು ದೇಹ ನಿಮಿತ್ತ ಜೀವಂತರಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದ ನಂತರ ಕಾಲವಾದರೆ ಇಲ್ಲ, ಅವರು ನಿತ್ಯರು ಮೃತ್ಯುಂಜಯರು ಅಂತ. ಬಾಬಾ ನಮ್ಮ ಜೊತೆ ಇದ್ದಾರಲ್ವಾ, ಯಾರಾದರೂ ಅವ್ರನ್ನ ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಓಡ್ ಬರ್ತಾರೆ, ಸಹಾಯ ಮಾಡ್ತಾರೆ. ಪ್ರೀತಿ ಭಕ್ತಿ ಅಷ್ಟೇ. ಬಾಬಾ ಏನಾದರೂ ಕೇಳ್ತಾರಾ? ಏನು ಕೇಳೋದು, ನಾವೇ ಬಾಬಾ ಅದು ಮಾಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ, ನನ್ನ ಕಷ್ಟ ನಿವರ್ಸಿ, ಹಂಗೆ ಹಿಂಗೆ ಹೇಳ್ತಾ ಇರ್ತೀವಿ. ಯಾರಾದರೂ ಬಾಬಾ ನೀವು ಹೇಗಿದ್ದೀರಾ ಬಾಬಾ, ಚೆನ್ನಾಗಿದ್ದೀರಾ ಬಾಬಾ, ಯಾರಾದರೂ ನಾವು ವಿಚಾರಿಸ್ತೀವ ಎಷ್ಟು ಮನುಷ್ಯ ಅನ್ನೋನು ಸ್ವಾರ್ಥಿ ಅಲ್ವಾ. ಕೋಟ್ಯಾಂತರ ಜನರಿಗೋಸ್ಕರ ಹಗಲಿರುಳು ಸೇವೆ ಮಾಡುವ, ಭಕ್ತರ ಸೇವೆ ಮಾಡುವಂತಹ ನಮ್ಮ ಅಪ್ಪ ಸಾಯಿಬಾಬಾ, ಆ ತಂದೆನ ವಿಚಾರಿಸ್ಕೊಳ್ಳೋದೇ ಇಲ್ಲ ಅಂದರೆ ಎಂಥ ಮಕ್ಕಳು ನಾವೆಲ್ಲ. 1917 ಅಪ್ಪ ಸಾಹೇಬ್ ಕುಲಕರ್ಣಿ ಅವರ ಸಮಯ ಬಂತು. ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಗತ್ತಂತೆ. ಆವತ್ತಿಂದ ಅವರು ಬಾಳಾ ಸಾಹೇಬ್ ಭಾಟೆಯವರು ಕೊಟ್ಟ ಬಾಬಾರವರ ಫೋಟೋನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿನವೂ ಫೋಟೋಗೆ ಗಂಧ ಪುಷ್ಪ ನೈವೇದ್ಯ ಅರ್ಪಿಸ್ತಾ ಇದ್ರು. ಅವ್ರು ಯಾವಾಗಲೂ ಬಾಬಾರವ್ರನ್ನ ಎವೆ ಇಕ್ಕದೇ ನೋಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು. ಬಾಬಾರವರ ಫೋಟೋನ ಶ್ರದ್ಧೆಯಿಂದ ನೋಡಿದರೆ ಅವ್ರನ್ನ ಪ್ರತ್ಯಕ್ಷ ನೋಡಿದಂತೆಯೇ ಆಗುತ್ತೆ ಅಂದರೆ ತಪ್ಪಾಗಲಾರದು. ನಿಮಗೂ ಎಕ್ಸ್ಪೀರಿಯನ್ಸ್ ಅದು, ಕೆಲವು ಫೋಟೋಗಳನ್ನ ನೋಡ್ರಿ, ಮುಂದೆ ನಿಂತ್ಕೊಂಡು ನೋಡಿ, ಬಾಬಾ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಪಕ್ಕಕ್ಕೆ ಹೋಗಿ ನೋಡಿ, ನೋಡ್ತಾ ಇರಿ, ಪಕ್ಕದಲ್ಲಿರುವಾಗಲೂ ನಿಮ್ಮನ್ನು ನೋಡ್ತಾರೆ. ಇನ್ನೊಂದು ಕಡೆ ಬೇರೆ ಆ್ಯಂಗಲಿಂದ ನೋಡ್ರಿ, ಹೊರ್ಕೊಂಡು ನೋಡಿ, ಭಕ್ತಿ ಇಟ್ಟು ನೋಡಿ. ಪರೀಕ್ಷೆ ಮಾಡೋಕ್ಕೆ, ಬಾಬಾರವ್ರನ್ನ ಪರೀಕ್ಷೆ ಮಾಡೋಕ್ಕೆ ಫೋಟೋ ನೋಡೋದಿಲ್ಲ, ಪ್ರೀತಿ ಭಕ್ತಿಯಿಂದ ಬಾಬಾ ನನ್ನ ನೋಡಿ ಬಾಬಾ ಅಂತ ಹೇಳಿದ್ರೆ ಗೊತ್ತಾಗತ್ತೆ ನಿಮಗೆ. ಇಲ್ಲದ್ರೆ ಯಾರೋ ಹೇಳಿದ್ರು ಹೌದಾ ಕಾಣಿಸ್ತಾರ, ಹಿಂಗೆಲ್ಲ ಪರೀಕ್ಷೆ ಮಾಡೋಕ್ಕೆ ತರ್ಕಕ್ಕೆ ಇಲ್ಲಿ ಅವಕಾಶ ಇಲ್ಲವೇ ಇಲ್ಲ ಅಂತ. ಈಗ ಮುಂಬೈನಲ್ಲಿ ಭಜನಕಾರರಾದ ಬಾಳಾ ಭುವಾ ಸುತಾರ ಎಂಬುವರು ಮೊಟ್ಟ ಮೊದಲು 1917 ಶಿರಡಿಗೆ ಬರ್ತಾರೆ. ಅವರು ಬಾಬಾರವ್ರಿಗೆ ನಮಸ್ಕಾರ ಮಾಡಿದಾಗ, ಬಾಬಾ ಇವನ್ನ ನಾನು 4 ವರ್ಷಗಳಿಂದ ಬಲ್ಲೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಶಿರಡಿಗೆ ಅದೇ ಮೊದಲ ಭೇಟಿ ಅವ್ರು ಬರ್ತಾ ಇರೋದು. ಬಾಳಬುವಾಗಿ ತುಂಬ ಆಶ್ಚರ್ಯ ಆಗುತ್ತೆ, ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ 4 ವರ್ಷಗಳ ಹಿಂದೆ ಡಾಕ ಬರುತ್ತೆ ಅವರಿಗೆ, ಹೌದು 4 ವರ್ಷದ ಹಿಂದೆ ನಾನು ಬಾಬಾರವ್ರ ಫೋಟೋಗೆ ನಮಸ್ಕಾರ ಮಾಡಿದ್ದೆ ಅಂತ. ಏನಂತೀರ ಫೋಟೋ ಅಂತೀರ? ಫೋಟೋ ಆಗಲಿ ಮೂರ್ತಿ ಆಗಲಿ, ಬಾಬಾ ಜೀವಂತವಾಗಿರುವಂತಹ ಬಾಬಾ ಅವರು. ಆಗ ಅವರಿಗೆ ಬಾಬಾರವರ ಮಾತುಗಳ ಅರ್ಥ ಆಗುತ್ತೆ. ಆಗ ಅವರು ಸಂತರು ಎಷ್ಟು ಜ್ಞಾನಿಗಳು, ಸರ್ವಾಂತರ್ಯಾಮಿಗಳು, ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ, ನಾನು ಬಾಬಾರವ್ರ ಫೋಟೋಗೆ ನಮಸ್ಕಾರ ಮಾಡಿದ್ದೆ, ಶ್ರದ್ಧೆ ಭಕ್ತಿಗಳಿಂದ ಫೋಟೋ ನೋಡಿದರೆ ಅವರನ್ನೇ ಸ್ವತಃ ನೋಡಿದಂತೆ ಅಂತ ಮನಸ್ಸಲ್ಲಿ ಅಂದ್ಕೋತಾರೆ ಅವರು. ಈಗ ಅಪ್ಪ ಸಾಹೇಬ್ ಕುಲಕರ್ಣಿ ಅವ್ರ ಕತೆ. ಅವರು ಠಾಣಾದಲ್ಲಿರುವಾಗ ಭೀವಂಡಿಗೆ ಆಗಾಗ ಹೋಗ್ತಾ ಇದ್ರಂತೆ, ಹೋದರೆ 1 ವಾರದ ತನಕ ವಾಪಸ್ ಬರ್ತಾ ಇರಲಿಲ್ಲ. ಈ ರೀತಿ ಅವರು ಠಾಣಾದಿಂದ ಅವರ ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯತ್ತಂತೆ. ಮಧ್ಯಾಹ್ನದ ಸಮಯ ಫಕೀರನೊಬ್ಬರು ಅಪ್ಪ ಸಾಹೇಬರ ಮನೆಗೆ ಬರ್ತಾನಂತೆ.
ಅವನ ರೂಪ ರೇಖೆಗಳೆಲ್ಲ ನೋಡಿದ್ರೆ ಬಾಬಾರವರ ಫೋಟೋದಲ್ಲಿ ಹೇಗಿದ್ರಲ್ಲ ಹಂಗೆ ಹೋಲಿಕೆ ಆಗ್ತಾ ಇತ್ತಂತೆ. ಆಗ ಕುಲಕರ್ಣಿಯವ್ರ ಮಕ್ಕಳೆಲ್ಲ ಬಂದು ನೀವು ಆಗ ಕುಲಕರ್ಣಿಯವ್ರ ಮಕ್ಕಳೆಲ್ಲ ಬಂದು ನೀವು ಶಿರಡಿ ಸಾಯಿಬಾಬನ ಅಂತ ಕೇಳ್ತಾರೆ. ಅದಕ್ಕೆ ಫಕೀರ ಹೇಳ್ತಾನಲ್ಲ, ಅಲ್ಲ ಅಲ್ಲ, ನಾನು ಅವರ ಶಿಷ್ಯ, ಬಾಬಾರವರು ನಿಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ ಅಂತ. ಆಮೇಲೆ ದಕ್ಷಿಣ ಕೇಳ್ತಾನೆ, ಶ್ರೀಮತಿ ಕುಲಕರ್ಣಿಯವರು ಅವ್ನಿಗೆ 1 ರೂಪಾಯಿ ಕೊಡ್ತಾರೆ. ಆಗ ಅವನು ಅವ್ರಿಗೆ ಒಂದು ಉದಿಪಟ್ಟನ ಕೊಟ್ಬಿಟ್ಟು ಪ್ರತಿದಿನವೂ ಬಾಬಾರವ್ರ ಫೋಟೋದ ಮುಂದೆ ಇಟ್ಟು ಪೂಜೆ ಮಾಡ್ರಿ ಅಂತ ಹೇಳಿ ಹೊರಟೋಗ್ತಾನೆ. ಅಪ್ಪ ಸಾಹೇಬ್ ಕುದುರೆಗೆ ತುಂಬ ಕಾಯಿಲೆ ಇದ್ರಿಂದ ಅವರು ಭಿವಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಕ್ಕಾಗಲಿಲ್ಲಂತೆ. ಅದಕ್ಕೋಸ್ಕರ ಅವರು ವಾಪಸ್ ಮನೆಗೆ ಬಂದರು. ಅಷ್ಟೊತ್ತೊಳಗೆ ಪತ್ನಿ ಏನೇನಾಯ್ತು ಹೇಳಿದ್ರು, ಯಾರೋ ಪಕ್ಕೀರ ಬಂದಿದ್ದು ಇದೆಲ್ಲ, ಅವ್ರ ಹೆಂಡತಿ 1 ರೂಪಾಯಿ ಕೊಟ್ಟಿದ್ದು ಎಲ್ಲ. ಆಗ ಅಪ್ಪ ಸಾಹೇಬ್ ಹೇಳಿದ್ರು, ನಾನಿದ್ರೆ 10 ರೂಪಾಯಿಗಿಂತ ಕಡಿಮೆ ದಕ್ಷಿಣೆ ಕೊಡ್ತಾ ಇರಲಿಲ್ಲ ಅಂತಾರೆ. ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಅವರು ಎಲ್ಲಿ ಹೋದರು ಈ ಫಕೀರರು ಅಂತ ಹುಡುಕಕ್ಕೆ ಹೋಗ್ತಾರೆ. ಆದರೆ ಸಿಗೋದೇ ಇಲ್ಲ ಅವರು. ನೆನಪಿಗೆ ಬರುತ್ತೆ ನಿನ್ನೆ ಕಥೆಯಲ್ಲಿ ಬಾಬಾ ಏನು ಹೇಳಿದ್ರು, ಯಾರು ಹಸಿದ ಹೊಟ್ಟೆಯಲ್ಲಿ ಏನು ಕೆಲಸ ಮಾಡೋದು, ಭಗವಂತನ ಪ್ರಾರ್ಥನೆ ಮಾಡೋದು ಏನು ಮಾಡಿದ್ರು ಆಗಲ್ಲ, ಮನಸ್ಸು ಸ್ಥಿಮಿತ ಇರಲ್ಲ ಅಂತ ಹೇಳಿದ್ರಲ್ಲ, ಇವರು ಊಟ ಮಾಡ್ದೇನೆ ಹುಡ್ಕೊಂಡು ಹೋಗಿರ್ತಾರಲ್ಲ ಅಲ್ಲೇ ಕುದುರೆನ ಬಿಟ್ಟು. ಅವ್ರಿಗೆ ಗೊತ್ತಾಯ್ತು ಓ ಬಾಬಾ ಏನು ಹೇಳ್ತಾರೆ ಅಂತ. ಅದಕ್ಕೆ ಅವರು ಬರ್ತಾರೆ ವಾಪಸ್ಸು, ಬಂದುಬಿಟ್ಟು ಊಟ ಮಾಡಿ ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತ ಚಿತ್ರೆ ಅಂತಿರ್ತಾರೆ ಅವ್ರ ಜೊತೆ ಹೊರಡ್ತಾರೆ. ಆಗ ಫಕೀರ್ನೊಬ್ಬ ಇವ್ರ ಹತ್ರ ಬರ್ತಾನಂತ, ಬಂದು ಸೇಮ್ ಬಾಬಾ ಥರಾನೇ ಇರ್ತಾನೆ. ಇವ್ರ ಹತ್ರ ಬಂದು ದಕ್ಷಿಣಕ್ಕೋಸ್ಕರ ಕೈ ಚಾಚ್ತಾನಂತ. ಕುಲಕರ್ಣಿಯವರು 1 ರೂಪಾಯಿ ಕೊಡ್ತಾರಂತೆ. ಪುನಃ ಕೇಳ್ತಾನೆ, 2 ರೂಪಾಯಿ ಕೊಡ್ತಾರೆ. ಅವನಿಗಿನ್ನ ಬೇಕಾಗಿತ್ತು, ಮತ್ತೆ ಮತ್ತೆ ಕೈ ಚಾಚ್ತಾನೇ ಇರ್ತಾನೆ. ಆಗ ಕುಲಕರ್ಣಿಯವರು ಚಿತ್ರೆ ಅವ್ರ ಫ್ರೆಂಡ್ ಇರ್ತಾರಲ್ಲ ಅವರಿಂದ 3 ರೂಪಾಯಿ ಸಾಲ ಪಡೆದುಕೊಡ್ತಾರೆ. ಹೀಗೆ 9 ರೂಪಾಯಿ ಆಗೋ ತನಕ ಫಕೀರ ಕೈ ಚಾಚ್ತಾನೆ. ಕುಲಕರ್ಣಿಯವ್ರು ಏನು ಹೇಳಿದ್ರು, ನಾನು ಇದ್ದಿದ್ರೆ 10 ರೂಪಾಯಿ ಕೊಡ್ತಾ ಇದ್ದೆ ಅಂತ. ಆಡಿದ ಮಾತನ್ನು ಉಳಿಸ್ಕೋಬೇಕಲ್ವಾ, ಹೆಂಡತಿ 1 ರೂಪಾಯಿ ಕೊಟ್ಟಿರ್ಲಿಲ್ಲ, ಈಗ ಬಾಕಿ 9 ರೂಪಾಯಿ ಬರಬೇಕಲ್ಲ ನೋಡಿ ಹೇಗಿದೆ ಇದು. ಆದರೂ ಅವನಿಗೆ ತೃಪ್ತಿ ಆದಂತೆ ಕಾಣಿಸ್ಲಿಲ್ಲ ಅಂತ. ಆ ಕುಲಕರ್ಣಿ ಮನೆಗೆ ಬಂದು 10 ರೂಪಾಯಿ ತೆಗೆದು ನೋಟ್ ಕೊಡ್ತಾರಂತೆ. ಆಗ ಫಕೀರ 10 ರೂಪಾಯಿ ನೋಟ್ ತಗೊಂಡು ಇವ್ರು ಕೊಟ್ಟಿದ್ದು 9 ರೂಪಾಯಿ ಇತ್ತಲ್ಲ ಅದನ್ನು ವಾಪಸ್ ಕೊಟ್ಟು ಹೋಗ್ತಾನಂತೆ. ಆಗ ಕಿರಿಯರು ಗೊತ್ತಾಯ್ತು, ಹೌದಲ್ಲ ಹೆಂಡತಿ ಹತ್ರ ಹೇಳಿದ್ನಲ್ಲ ಈ ಬರೀ 1 ರೂಪಾಯಿ ಕೊಟ್ಟೆ, ನಾನಾದರೆ 10 ರೂಪಾಯಿ ಕಡಿಮೆ ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದು ನೆನಪಿಗೆ ಬರುತ್ತೆ. ಆದ್ರಿಂದಲೇ ಈ ಫಕೀರ ಈ ರೀತಿ ಮಾಡಿದ್ದು ಅಂತ ಇಲ್ಲಿ ಹೇಳ್ತಾರೆ. 9 ಅಂತ ಹೇಳಿದ್ರೆ ಅಂಕಿ ತುಂಬ ಅರ್ಥಗರ್ಭಿತವಾಗಿದೆ. ಇದು ನವರಸಗಳ ಭಕ್ತಿಯ ಪ್ರತೀಕ. ನಾಪ್ಕ ಇದೆಯಾ, ಒಂದು ದಿವಸ ಕುದುರೆ ಲದ್ದಿ ಹಾಕಿದ್ದು 9 ಅವನ್ನ ಆರಿಸ್ಕೊಂಡು ಹೋದ ಅದೇ ಇದೇ ಥರ 9 ನವರಸಗಳು. ಬಾಬಾರವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಶಿಂದೆ ಅವರಿಗೆ 9 ರೂಪಾಯಿಗಳನ್ನ ಕೊಡ್ತಾರಂತೆ. ಅದನ್ನು ಇಲ್ಲಿ ಹೇಳ್ತಾರೆ ಈಗ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ ಅಂತ ಹೇಮಡಪ್ಪ ಅಂತ ಹೇಳ್ತಾರೆ. ಅಪ್ಪ ಸಾಹೇಬರು ಉದಯ ಪೊಟ್ಟಣವನ್ನು ಬಿಚ್ಚಿ ನೋಡ್ತಾರೆ. ಅದರಲ್ಲಿ ಹೂ ಮತ್ತು ಅಕ್ಷತೆ ಇರುತ್ತೆ. ಅವ್ರು ಕೊಟ್ಟರಲ್ಲ ಫಕೀರ ಬಂದವರು ಬಾಬಾ ಮುಂದೆ ಇಟ್ಟು ಪೂಜೆ ಮಾಡಿರಿ ಅಂತ, ಅದರ ಹೂವು ಅಕ್ಷತೆ ಇರುತ್ತೆ. ಆಮೇಲೆ ಕೆಲವು ಕಾಲದ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾರವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯ್ತದಲ್ಲಿ ಹಾಕಿ ತೋಳಿಗೆ ಕಟ್ಕೊಂಡ್ರಂತೆ. ಆಗ ಅವರಿಗೆ ಉದಿಯ ಶಕ್ತಿಯ ಅರಿವಾಗುತ್ತೆ. ಅವರು ಬಹಳ ಸಮರ್ಥರಿದ್ದರು. ಅವರಿಗೆ ಮೊದಲು 40 ರೂಪಾಯಿ ಮಾತ್ರ ಸಂಬಳ ಬರ್ತಾ ಇತ್ತಂತೆ. ಬಾಬಾರವರ ಫೋಟೋ ಮತ್ತು ಉದಿ ಸಿಕ್ಕಿದ ನಂತರ 40 ರೂಪಾಯಿಗಳ ಒಂದು ಇದಿತ್ತಲ್ಲ ಎಷ್ಟು ಹೆಚ್ಚಾಯ್ತಂತೆ. ಆದ್ದರಿಂದ ಅವರು ಬಾಬಾರವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನ ಹಣೆಗೆ ಹಚ್ಕೊಂಡು ಸ್ವಲ್ಪ ಉದಿನ ನೀರಲ್ಲಿ ಬೆರೆಸಿ ತೀರ್ಥ ಅಂತ ಸೇವಿಸಬೇಕು ಅಂತ ಹೇಳ್ತಾರೆ. ಠಾಣೆ ಜಿಲ್ಲೆಯ ಶ್ರೀ ಹರಿಭಾವು ಕರ್ಣಿಕಾ ಅವರು 1917ರ ಗುರು ಪೌರ್ಣಿಮೆ ದಿವಸ ಶಿರಡಿಗೆ ಬರ್ತಾರೆ. ಬಂದು ಬಾಬಾರವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ.
ಅವರು ಬಾಬಾವರಿಗೆ ಬಟ್ಟೆ ಮತ್ತು ದಕ್ಷಿಣಗಳನ್ನೆಲ್ಲ ಅರ್ಪಣೆ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗಿಳಿತಾ ಇದ್ದರು. ಆದರೆ ಬಾಬಾರವರಿಗೆ ಅವರಿಗೆ ಮತ್ತೊಂದು ರೂಪಾಯಿ ದಕ್ಷಿಣೆ ಅರ್ಪಿಸಬೇಕು ಅಂದ್ಕೊಂಡು ಹಿಂತಿರುಗುವಾಗ ಆ ಹಿಂದೇ ಇದ್ದ ಶ್ಯಾಮ ಅವರು ಒಂದ್ಸಾರಿ ಬಾಬಾರವ್ರ ಹತ್ರ ನೀವು ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂದಿರುಗಿ ಬರಬಾರ್ದು ಅಂತ ಹೇಳ್ತಾರೆ. ಅದರಿಂದ ಹಾಗೆ ಊರಿಗೆ ಹೋಗ್ಬಿಡ್ತಾರೆ ಅವರು. ಆಮೇಲೆ ನಾಸಿಕ್ನಲ್ಲಿ ಕಾಳಾರಾಮನ ದರ್ಶನಕ್ಕೆಂದು ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ದೇವಸ್ಥಾನದ ಬಾಗಿಲು ಹತ್ರ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದ ಸಂತ ಶ್ರೀ ನರಸಿಂಹ ಮಹಾರಾಜರು ಅವತ್ತು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವ್ರ ಹತ್ರ ಬಂದು ಕೈ ಹಿಡ್ಕೊಂಡು ನನ್ನೊಂದು ರೂಪಾಯಿ ಕೊಡು ಅಂತ ಕೇಳ್ತಾರೆ. ಕರ್ಣಿಕವರು ಅಚ್ಚರಿ ಅವ್ರಿಗೆ ಅಚ್ಚರಿ ಆಗಿಬಿಟ್ಟು ತಾವು ಕೊಡಬಯಸಿದ್ದ ಬಾಬಾರವ್ರಿಗೆ ಒಂದು ರೂಪಾಯಿ ಕೊಡಬೇಕು ಅಂದ್ಕೊಂಡಿರ್ತಾರಲ್ಲ, ಅದನ್ನು ಇವರೇ ತಗೊಳ್ತಾ ಅವರೇ ಬಾಬಾರವರೇ ಈ ರೂಪದಲ್ಲಿ ತಗೊಳ್ತಾ ಇದ್ದಾರೆ ಅಂದ್ಕೊಂಡು ಬಹಳ ಆನಂದ ಆಯಿತು. ಕೊಡ್ತಾರೆ ಅಷ್ಟೆ. ಈ ಒಂದು ಈ ಕಥೆಗಳಿಂದ ಉದಿಯ ಮಹಾತ್ಮೆ ನಮ್ಗೆ ಗೊತ್ತಾಯಿತು. ಮತ್ತು ಸಂತರೆಲ್ಲರೂ ಒಂದೇ, ಅವರೆಲ್ಲರೂ ಒಂದೇ ಧ್ಯೇಯದಿಂದ ಜೀವಿಸ್ತಾರೆ ಅನ್ನೋದು ತಿಳಿದು ಬರುತ್ತೆ ಅಂತ ಹೇಮಾಡ್ಪಂತ ಹೇಳ್ತಾರೆ. ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 33ನೇ ಅಧ್ಯಾಯ ಸಮಾಪ್ತಿಯಾಗುತ್ತೆ. ಶ್ರೀ ಸಾಯಿ ಪ್ರಣಾಮ. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆಯ 46ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಶ್ಯಾಮ ಅವರು ಕಾಶಿ ಪ್ರಯಾಗ ಮತ್ತು ಗಯಾ ಯಾತ್ರೆ ಮತ್ತು ಬಾಬಾ ಅವರು ಹೇಗೆ ತಮ್ಮ ಫೋಟೋ ರೂಪದಲ್ಲಿ ಶ್ಯಾಮ ಅವರಿಗಿಂತ ಮುಂಚೆಯೇ ಗಯಾದಲ್ಲಿದ್ದರು ಅಂತ ಮತ್ತೆ ಎರಡು ಆಡು ಕಥೆಗಳನ್ನು ಹೇಮಾಡ್ಕಂತ ಹೇಳಿದ್ದಾರೆ. ಸಾಯಿ ಕರ್ಮಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವ ನಿನ್ನ ಚರಣಗಳ ದರ್ಶನ ಪಡೆದ ನಾವೇ ಧನ್ಯರು. ನಿನ್ನ ರೂಪ ಈಗ ಅಗೋಚರವಾಗಿದ್ದರೂ ನಿನ್ನನ್ನೇ ನಂಬಿದ ಭಕ್ತರಿಗೆ ನಿನ್ನ ಅನುಗ್ರಹದಿಂದ ಅಂದರೆ ನಿನ್ನ ಅನುಗ್ರಹದ ಅನುಭವವಾಗ್ತಾ ಇದೆ. ಅಸದೃಶ್ಯವಾದ ಮತ್ತು ಉದಾತ್ತವಾಗಿ ನಿನ್ನ ಭಕ್ತರನ್ನು ನಿನ್ನೆಡೆಗೆ ಸೆಳೆದುಕೊಂಡು ತಾಯಿಯು ತನ್ನ ಕಂದನನ್ನು ಅಪ್ಪಿಕೊಳ್ಳುವಂತೆ ಅವರನ್ನು ನೀನು ಅಪ್ಪಿಕೊಳ್ತೀಯ. ನೀನು ಎಲ್ಲಿರುವೆ ಎಂಬುದು ಭಕ್ತರಿಗೆ ಗೊತ್ತಿಲ್ಲದಿದ್ದರೂ ನಿನ್ನ ಏಕೈಕ ರೀತಿಯಿಂದ ಸೂತ್ರಧಾರಿಯಾಗಿ ಕೊನೆಗೆ ಭಕ್ತಿಗೆ ಅವರ ಹಿಂದೆಯೇ ಇರುವಂತೆ ಅನುಭವ ನೀಡಿ ಅವರನ್ನು ಸಂರಕ್ಷಿಸ್ತಾ ಇದೆಯಾ ಬಾಬಾ. ಬುದ್ಧಿವಂತರು, ಜ್ಞಾನಿಗಳು ಮತ್ತು ವಿದ್ವಾಂಸರು ತಮ್ಮ ಅಹಂಭಾವದಿಂದ ಸಂಸಾರವೆಂಬ ಸಾಗರದಲ್ಲಿ ತೊಳಲುತ್ತಾರೆ. ಆದರೆ ನಿಜವಾದ ಭಕ್ತರನ್ನು ನೀನು ಕಾಪಾಡ್ತೀಯ. ಬಾಹ್ಯದಲ್ಲಿ ಅಗೋಚರನಾಗಿ ನಿನ್ನ ಲೀಲೆಯನ್ನು ನೀನು ನಡೆಸುತ್ತಾ ಅವುಗಳಲ್ಲಿ ನಿನಗೆ ಆಸಕ್ತಿ ಇಲ್ಲವೆಂದು ತೋರಿಸ್ತಿ. ನಿನ್ನ ಜೀವನದ ಮರ್ಮ ಯಾರೂ ತಿಳಿಯರು. ಆದ್ದರಿಂದ ನಮ್ಮ ಪಾಪ ನಿರ್ಮೂಲನಕ್ಕಾಗಿ ನಿನ್ನಲ್ಲಿ ತನು ಮನ ಧನಗಳನ್ನು ಅರ್ಪಿಸಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವುದೇ ಉತ್ತಮವಾದ ಸಾಧನ. ನೀನು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತೀಯ. ಯಾರು ಮೋಹದಿಂದ ದೂರ ಇರುತ್ತಾರೆಯೋ ಅಂಥವರಿಗೆ ನೀನು ಪರಮಾನಂದವನ್ನು ದಯಪಾಲಿಸ್ತೀಯ. ನಿನ್ನ ಪವಿತ್ರ ನಾಮಾಮೃತ ಸ್ಮರಣೆಯೇ ಭಕ್ತರಿಗೆ ಸುಲಭವಾದ ಸಾಧನ. ಈ ಸಾಧನೆಯಿಂದ ನಮ್ಮ ರಜಸ್ತೋಮ ಗುಣಗಳು ನಾಶವಾಗ್ತವೆ. ಸತ್ವಗುಣ ಮತ್ತು ಧರ್ಮಬುದ್ಧಿಯು ವಿವೇಕವು ವೀತರಾಗವು ಜ್ಞಾನದ ಜೊತೆಗೆ ಉದ್ಭವಿಸು. ಆಗ ನಾವು ಆತ್ಮೋನ್ಮುಖರಾಗುತ್ತೇವೆ. ಇದೇ ಗುರುವಿನಲ್ಲಿ ಮಾಡಬೇಕಾದ ಸಂಪೂರ್ಣ ಶರಣಾಗತಿ. ನಮ್ಮ ಮನಸ್ಸು ನಿರ್ಮಲವಾಗಿ ಶಾಂತಿ ಪಡೆಯುವುದೊಂದೇ ಇದಕ್ಕೆ ನಿದರ್ಶನ. ಈ ಶರಣಾಗತಿ ಭಕ್ತಿ ಮತ್ತು ಜ್ಞಾನದ ಮಹತ್ವ ಅಪೂರ್ವವಾದದ್ದು. ಹೇಮಾಡಪಂತರು ಬರೆಯುವುದು ಈ ಒಂದು 46ನೇ ಅಧ್ಯಾಯದ ಶುರುವಿನಲ್ಲಿ, ಬಾಬಾ ಅವರು ಭಕ್ತರನ್ನು ಅನುಗ್ರಹಿಸಿದರೆ ಅವರು ಹಗಲಿರುಳು ಎಡ ಬಿಡದೆ ಅವರ ಬಳಿಯಲ್ಲೇ ಇರುತ್ತಾರೆ. ಭಕ್ತನು ಎಲ್ಲಿಯೇ ಹೋಗಲಿ ಅವನಿಗಿಂತ ಮುಂಚೆ ಅವರು ಅಲ್ಲಿರ್ತಾರೆ ಅಂತ ಹೇಳಿ ಈ ಕೆಳಗಿನ ಘಟನೆಯನ್ನು ಹೇಳ್ತಾರೆ. ಕಾಕಾ ದೀಕ್ಷಿತ್ ಅವರಿಗೆ ಶ್ರೀ ಸಾಯಿಬಾಬಾರವರ ಪರಿಚಯ ಆದ ಸ್ವಲ್ಪ ದಿನಗಳ ನಂತರ ಅವರು ತಮ್ಮ ಜ್ಯೇಷ್ಠ ಪುತ್ರನಿಗೆ, ದೊಡ್ಡ ಮಗನಿಗೆ ಉಪನಯನ ಮಾಡಬೇಕು, ಅದು ನಾಗ್ಪುರ್ನಲ್ಲಿ ಅಂತ ನಿಶ್ಚಯ ಮಾಡ್ತಾರೆ. ಅದೇ ಸಮಯದಲ್ಲಿ ನಾನಾ ಸಾಹೇಬ್ ಚಂದೋರ್ಕರ್ ಇರ್ತಾರಲ್ಲ,
ಅವರು ತಮ್ಮ ಹಿರಿಯ ಮಗನ ಮದುವೆನ ದೊಡ್ಡ ಮಗನ ಮದುವೆನ ಗ್ವಾಲಿಯರ್ನಲ್ಲಿ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ. ಇವರಿಬ್ಬರು ಬಾಬಾರವ್ರನ್ನ ಆಹ್ವಾನ ಮಾಡೋಕ್ಕೆ ಶಿರಡಿಗೆ ಬರ್ತಾರೆ. ಅವರು ಬಾಬಾರವ್ರನ್ನ ಸಮಾರಂಭಗಳಿಗೆ ಬರಲು ಬಲವಂತ ಮಾಡಲಾಗಿ ಬಾಬಾ ಶಾಮನನ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ತಾವು ಕಾಶಿ ಮತ್ತು ಪ್ರಯಾಗ ಯಾತ್ರೆ ಮಾಡಿ ಬರುವೆನೆಂದು ತಿಳಿಸ್ತಾರೆ. ಬಾಬಾರವರ ಅಪ್ಪಣೆ ಪಡೆದು ಶ್ಯಾಮ ಅವರು ನಾಗ್ಪುರ್ ಮತ್ತು ಗ್ವಾಲಿಯರ್ಗೆ ಹೋಗ್ತಾರೆ. ಇಲ್ಲಿ ಉಪನಯನ, ಅಲ್ಲಿ ಮದುವೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಕಾಶಿ ಮತ್ತು ಪ್ರಯಾಗಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಅಪ್ಪ ಕೋತೆಯವರು ಕೂಡ ಶ್ಯಾಮ ಅವ್ರ ಸಂಗಡ ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ. ಇಬ್ಬರು ಉಪನಯನ ಸಮಾರಂಭಕ್ಕೆ ನಾಗ್ಪುರ್ಗೆ ಹೋಗ್ತಾರೆ. ಕಾಕ ಅವರು ಶ್ಯಾಮ ಖರ್ಚಿಗೋಸ್ಕರ 200 ರೂಪಾಯಿಗಳನ್ನ ಕೊಡ್ತಾರೆ. ಅದಾದ ನಂತರ ಗ್ವಾಲಿಯರ್ಗೆ ಮದುವೆ ಸಮಾರಂಭಕ್ಕೆ ಹೋಗ್ತಾರೆ. ಅಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೆ 100 ರೂಪಾಯಿಗಳು ಕೊಡ್ತಾರೆ. ಹೋಗಿ ಬರೋ ಖರ್ಚು ಎಲ್ಲ ಇರ್ತದೆ. ಅವರ ಸಂಬಂಧಿಗಳಾದ ಜಠಾರ ಅವರು ಸಹ 100 ರೂಪಾಯಿ ಕೊಡ್ತಾರೆ. ನಂತರ ಶ್ಯಾಮ ಅವರು ಕಾಶಿ ಮತ್ತು ಅಯೋಧ್ಯೆಗೆ ಹೋಗ್ತಾರೆ. ಇಲ್ಲಿ ಮದುವೆ ಮುಂಜಿ ಮುಗಿಸ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಅಯೋಧ್ಯೆಗೆ ಹೋಗ್ತಾರೆ, ಹೊರಡ್ತಾರೆ. ಅವರಿಗೆ ಕಾಶಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಸ್ವಾಗತ ದೊರೆಯುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಜಠಾರ ಎಂಬ ಕಾರ್ಯನಿರ್ವಾಹಕರಿಂದ ಸತ್ಕಾರ ನಡೆಯುತ್ತೆ. ಅವರು ಅಯೋಧ್ಯೆಯಲ್ಲಿ 21 ದಿನಗಳಿದ್ದು ಕಾಶಿಯಲ್ಲಿ 2 ತಿಂಗಳಿದ್ದು ನಂತರ ಗಯೆಗೆ ಪ್ರಯಾಣ ಬೆಳೆಸ್ತಾರೆ. ಗಯೆಯಲ್ಲಿ ಇಳಿದು ರಾತ್ರಿ ಧರ್ಮಶಾಲೆಯಲ್ಲಿ ಉಳ್ಕೊಳ್ತಾರೆ. ಬೆಳಗಾಗುತ್ತಲೇ ಒಬ್ಬ ಗಯಾವಾಲ ಅಂದರೆ ಯಾತ್ರಿಕರಿಗೆ ವಸತಿ ಮತ್ತು ಊಟ ಸೌಕರ್ಯ ಒದಗಿಸ್ಕೊಡ್ತಾನಲ್ಲ ಅರ್ಚಕ, ಅವನು ಬಂದು ಯಾತ್ರಿಕರೆಲ್ಲರೂ ಆಗಲೇ ಹೊರಟಿದ್ದಾರೆ ಅಂತ ಹೇಳಿ ಇವ್ರಿಗೆ ಕೂಡ ಬೇಗ ಹೊರಡ್ರಿ ಅಂತ ಹೇಳ್ತಾನೆ. ಶ್ಯಾಮ ಗಯೆಯಲ್ಲಿ ಪ್ಲೇಗ್ ಜಾಡ್ಯ ಏನಾದರೂ ಇದೆಯಾ ಇಲ್ಲಿ ಅಂತ ಗಯಾವಾಲನ ಕೇಳೋದಕ್ಕೆ ಅವನು ಹೇಳ್ತಾನೆ ಇಲ್ಲ ಅಂತ. ಆಮೇಲೆ ಅವರು ಗಯಾವಾಲನ ಜೊತೆಗೆ ಹೊರಡ್ತಾರೆ. ಅವನ ಮನೇಲಿ ಇರ್ತಾರೆ. ಆಗ ಶ್ಯಾಮ ಅವರಿಗೆ ಆನಂದವಾಗಕ್ಕೆ ಶುರು ಆಯಿತು, ತುಂಬ ಆನಂದವಾಯಿತು. ಅವ್ರ ಸಂತೋಷಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅವನು ಅವ್ರ ಮನೆಯ ಪಡೆಸಾಲೆಯಲ್ಲಿ ಶ್ರೀ ಬಾಬಾ ಅವರ ದೊಡ್ಡ ಫೋಟೋ ಇಟ್ಕೊಂಡಿರ್ತಾನೆ. ಸತ್ಯ ಶ್ರೀ ಸಾಯಿಬಾಬಾರವ್ರದ ಒಂದು ದೊಡ್ಡ ಫೋಟೋ ಇಟ್ಕೊಂಡು ಇರುತ್ತೆ. ಅದು ನೋಡಿ ತುಂಬ ಸಂತೋಷ ಆಗ್ಬಿಡುತ್ತೆ ಅವ್ರಿಗೆ. ಆ ಫೋಟೋ ನೋಡಿದ ಕೂಡಲೇ ಶ್ಯಾಮ ಏನು ಪರವಶರಾಗ್ತಾರೆ ಅಂತ ಹೇಳಿದ್ರೆ ಪರಮಾನಂದ ಭರಿತರಾಗ್ಬಿಡ್ತಾರೆ. ಆಗ ಅವರಿಗೆ ಕಾಶಿ ಪ್ರಯಾಗ ಯಾತ್ರೆ ನಂತರ ಅಂದರೆ ಶ್ಯಾಮನಿಗಿಂತ ನಾನು ಮುಂದಿರ್ತೇನೆ ಅಂತ ಬಾಬಾ ಹೇಳಿರ್ತಾರೆ. ಕಾಶಿ ಪ್ರಯಾಗ ಯಾತ್ರೆ ಆದಮೇಲೆ ನಾನು ಶ್ಯಾಮನಿಗಿಂತ ನಾನೇ ಮುಂಚೆ ಹೋಗಿರ್ತೀನಿ, ನಾನೇ ಫಸ್ಟ್ ಇರ್ತೀನಿ ಅಂತ ಬಾಬಾ ಹೇಳಿರ್ತಾರಲ್ಲ, ಆ ಮಾತು ನೆನಪಿಗೆ ಬರುತ್ತೆ. ಎಷ್ಟು ರೋಮಾಂಚನ ಆಗುತ್ತೆ ಅಂತ ಹೇಳಿದ್ರೆ ಕಣ್ಣುಗಳಲ್ಲಿ ಆನಂದ ಬಾಷ್ಪ, ಶ್ಯಾಮನಿಗೆ ಕಂಠ ಗದ್ಗದವಾಗ್ಬಿಡತ್ತೆ. ಅವರಿಗೆ ಪ್ಲೇಗ್ ಹೆದರಿಕೆ ಆಗಿರಬೇಕು ಅಂತ ಗಯಾವಾಲಂಗೆ ಗಾಬರಿ ಆಗುತ್ತೆ. ಆಗ ಶ್ಯಾಮ ಹೇಳ್ತಾರೆ ಈ ಫೋಟೋ ಎಲ್ಲಿ ಸಿಕ್ತು ನಿನಗೆ ಅಂತ. ಅವನು ಹೇಳ್ತಾನೆ ಮನವಾಡ ಮತ್ತು ಪುಣ್ಯತುಂಬೆಗಳಲ್ಲಿ ಗಯಾ ಯಾತ್ರಿಕರಿಗೆ ನೆರವು ನೀಡುವ ಸುಮಾರು 200-300 ಜನ ನನ್ನ ನೌಕರರಿದ್ದಾರೆ. ಅವರಿಂದ ಬಾಬಾರವರ ಕೀರ್ತಿ ನನಗೆ ತಿಳಿತು. ಸುಮಾರು 12 ವರ್ಷಗಳ ಹಿಂದೆ ನಾನು ಬಾಬಾರವರ ದರ್ಶನ ಪಡೆಯೋಕ್ಕೆ ಅಂತ ಶಿರಡಿಗೆ ಹೋಗಿದ್ದೆ. ಆಗ ನನಗೆ ಶ್ಯಾಮ ಎಂಬುವ್ರ ಮನೆಯಲ್ಲಿ ತೂಗು ಹಾಕಿದ್ರು ಬಾಬಾ ಅವರ ಫೋಟೋ. ಅದ್ರ ಮೇಲೆ ತುಂಬ ಆಸೆ ಹುಟ್ಟಿತು. ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ ಅವರು ಅದನ್ನು ನನಗೆ ನನ್ನ ಕೈಯಲ್ಲಿಟ್ಟರು, ಅದೇ ಈ ಫೋಟೋ ಅಂತ ಹೇಳ್ತಾನೆ. ಆಗ ಶ್ಯಾಮಂಗೆಲ್ಲ ನೆನಪಾಯಿತು. ಓ, ಗಯಾವಾಲ ಅವ್ರ ಮನೆಗೆ ಬಂದಿರುವ ವ್ಯಕ್ತಿ ಶ್ಯಾಮ ಅಂತ ತಿಳಿದ ಮೇಲೆ ತುಂಬ ಸಂತೋಷ ಆಗುತ್ತೆ ಗಯಾವಾಲನಿಗೆ. ಇಬ್ಬರು ಬಹುಕಾಲ ತುಂಬ ಕಾಲ ಕೂತ್ಕೊಂಡು ಮಾತಾಡ್ತಾರೆ, ಸಂಭಾಷಣೆ ಮಾಡ್ತಾರೆ. ಗಯಾವಾಲ ಶ್ಯಾಮ ಅವರನ್ನು ಸಕಲ ಮರ್ಯಾದೆಗಳಿಂದ ಸತ್ಕರಿಸ್ತಾನೆ. ಅವನು ಬಹಳ ಶ್ರೀಮಂತನಾಗಿದ್ದ. ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮ ಅವರನ್ನು ಆನೆ ಮೇಲೆ ಕೂಡಿಸಿ ಅವರ ಸಕಲ ಅನುಕೂಲತೆಗಳನ್ನು ಗಯೆಯಲ್ಲಿರೋ ತನಕ ಪ್ರೀತಿಯಿಂದ ನೋಡ್ಕೋತಾನಂತೆ. ಎಲ್ಲಿಂದ ಎಲ್ಲಿಗೆ ನೋಡಿ, ಹೇಗಿರುತ್ತೆ ಒಂದು ಋಣಾನು ಸಂಬಂಧ ಅಂತ ಹೇಳ್ಬೋದು ಏನು ಹೇಳ್ಬೋದು ಗೊತ್ತಿಲ್ಲ, ಅಷ್ಟು ಚಂದ. ನಾನು ಬಾಬಾರವರ ಮಾತುಗಳು ಅಕ್ಷರಶಃ ಸತ್ಯವಾಗಿ ಅವ್ರು ಹೇಳಿದಂತೆ ನಡೆಯುತ್ತೆ ಅನ್ನೋಕ್ಕೆ ಈ ಕಥೆನೇ ಒಂದು ನಿದರ್ಶನ ಅಲ್ವಾ? ಸಕಲ ಜೀವಿಗಳಲ್ಲಿಯೂ ಸಮಪ್ರೀತಿಯುಳ್ಳವರಾಗಿ ಅವುಗಳಲ್ಲಿ ಐಕ್ಯರಾಗಿಬಿಟ್ಟಿದ್ರು.
ಬಾಬಾ ಎಲ್ಲಿಂದಲ್ಲಿ ಗಯಾವಾಲ ಯಾವಾಗ ಬಂದಿದ್ದ ಶಿರಡಿಗೆ ಅಲ್ಲಿಂದ ಶ್ಯಾಮ ಅವ್ರ ಹತ್ರ ಕೊಡಿಸಿರ್ತಾರೆ ಫೋಟೋ ತಗೊಂಡು ಹೋಗ್ಲಿಕ್ಕೆ ಅಂತ ಈಗ ಮತ್ತೆ ಅವರಿಬ್ಬರನ್ನ ಭೇಟಿ ಆಗುತ್ತೆ. ಒಂದ್ಸಾರಿ ಬಾಬಾರವರು ಲೇಂಡಿ ತೋಟದಿಂದ ವಾಪಸ್ ಬರುವಾಗ ಒಂದು ಆಡಿನ ಹೆಂಡು ನೋಡ್ತಾರೆ. ಅವುಗಳು ಎರಡು ಮಾತ್ರ ಬಾಬಾರವ್ರಿಗೆ ಏನು ಇಂಟ್ರೆಸ್ಟ್ ಆಕರ್ಷಣೆ ಆಯಿತು. ಆಗ ಅವರು ಅದರ ಹತ್ರ ಹೋಗಿ ಅವುಗಳನ್ನ ಮುದ್ದಾಡಿ 32 ರೂಪಾಯಿ ಕೊಟ್ಟು ಅವುಗಳನ್ನ ತಗೋತಾರಂತೆ. ಭಕ್ತರಿಗೆ ಬಾಬಾರೇ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ವಿಚಿತ್ರ ಅನ್ನಿಸ್ತು. ಈ ರೀತಿ ಅರ್ಥ ಆಗಿಲ್ಲ. ಅವ್ರು ಅನ್ಕೊಂಡ್ರು ಹೆಚ್ಚಂದ್ರೆ ಈ ಎರಡು ಆಡುಗಳಿಗೆ ಒಂದು 8 ರೂಪಾಯಿ ಕೊಡ್ಬೋದಪ್ಪ ಅಷ್ಟೇ ಅನ್ಕೊಂಡು ಅವರವರೇ ಮಾತಾಡ್ಕೋತಾರೆ. ಇದೇನು ಬಾಬಾ 32 ರೂಪಾಯಿ ಕೊಟ್ಟರು, 8 ರೂಪಾಯಿ ಕೊಟ್ಟಿದ್ರೆ ಇದು ಎರಡು ಆಡು ಸಿಗ್ತಾ ಇತ್ತು ಅಂತ. ಆದರೆ ಯಾರಿಗೂ ಬಾಬಾನ ಕೇಳೋ ಧೈರ್ಯ ಇರಲಿಲ್ಲ. ಬಾಬಾರವರು ಸುಮ್ಮನೆ ಇರ್ತಾರೆ. ಶ್ಯಾಮ ಮತ್ತು ತಾತ್ಯ ಕೋತೆಯವರು ಧೈರ್ಯದಿಂದ ಬಾಬಾರವ್ರನ್ನ ಕೇಳ್ಬಿಟ್ರು, ಏನು ಬಾಬಾ ಇಷ್ಟು ದುಡ್ಡು ಕೊಟ್ರಿ, ಅದಷ್ಟು ಬೆಲೆ ಇಲ್ಲ ಅಂತ. ಆಗ ಬಾಬಾ ತಮಗೆ ನೋಡಿಕೊಳ್ಳಲು ಮನೆ ಮಠ ಅಥವಾ ಸಂಸಾರವಿಲ್ಲ, ಆದ್ದರಿಂದ ನಾನು ಹಣ ಕೂಡ ನಂಗೇನು ಉಪಯೋಗ, ನಾನೇನು ಮನೆ ಮಠ ಅಂತ ಯಾರ್ಯಾರು ಖರ್ಚು ಮಾಡಬೇಕಾ, ಇಲ್ಲ ತಮ್ಮ ಸ್ವಂತ ಖರ್ಚಿನಲ್ಲಿ ಅವುಗಳಿಗೆ ತಿನ್ನಿಸಲು ಒಂದು 4 ಸೇರು ಕಡಲೆ ತೊಗೊಂಬಂದು ತರಿಸಿ ಆಡುಗಳಿಗೆ ತಿನ್ನಕ್ಕೆ ಹಾಕ್ತಾರೆ. ಇದಾದ ನಂತರ ಅವರು ಆಡುಗಳನ್ನು ಮಾಲೀಕನಿಗೆ ವಾಪಸ್ ಕೊಟ್ಬಿಡ್ತಾರೆ. ಆಮೇಲಿಂದ ಈ ಆಡುಗಳಿಗೆ ಸಂಬಂಧಿಸಿದಂತಹ ಪೂರ್ವ ಜನ್ಮದ ಕಥೆಯನ್ನು ಈ ಥರ ಹೇಳ್ತಾರೆ. ತಾತ್ಯ, ನೀವು ಈ ವ್ಯಾಪಾರದಲ್ಲಿ ನಾನು ಮೋಸ ಹೋದೆ ಅಂತ ತಿಳ್ಕೊಂಡ್ರಲ್ವಾ ನೀವು? ಇಲ್ಲ, ನಾನು ಮೋಸ ಹೋಗಿಲ್ಲ, ಅದ್ರ ಕತೆ ಕೇಳಿಸ್ಕೊಳ್ಳಿ. ಅವು ಪೂರ್ವ ಜನ್ಮದಲ್ಲಿ ಮನುಷ್ಯರಾಗಿದ್ವಂತೆ, ಅದೃಷ್ಟವಶಾತ್ ನನ್ನ ಸಂಗಡಿಗರಾಗಿದ್ದರು ಅಂತ. ಅವರಿಬ್ಬರು ಸಹೋದರರಾಗಿದ್ದರು, ಬರಬರುತ್ತಾ ಪರಸ್ಪರ ವೈರಿಗಳಾಗ್ಬಿಟ್ರು. ಅಣ್ಣ ತಮ್ಮಂದ್ರಾದವರು ದಾಯಾದಿಗಳು ಅಂತೀವಲ್ಲ, ವೈರಿಗಳಾಗ್ಬಿಟ್ರು ಅವರು. ಹಿರಿಯವನು ಸೋಮಾರಿ ಇದ್ದ, ಕಿರಿಯವನು ಚುರುಕಾಗಿದ್ದು ತುಂಬ ಹಣ ಸಂಪಾದನೆ ಮಾಡ್ತಾ ಇದ್ದ. ಹಿರಿಯವನು ಅತೀ ಆಸೆ, ಸೋಮಾರಿ ಜೊತೆ ಅತೀ ಆಸೆ ಉಳ್ಳವನಾಗಿ ಈ ಚಿಕ್ಕವನಿದ್ನಲ್ಲ ಅವನ ಎಲ್ಲ ಹಣ ನುಂಗಕ್ಕೋಸ್ಕರ ಅವನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಅವರು ತಮ್ಮ ಸಂಬಂಧನ ಮರೆತೋಗ್ತಾರೆ. ಅಣ್ಣ ತಮ್ಮಂದರು, ಒಂದೇ ತಾಯಿಗೆ ಹುಟ್ಟಿದ್ದೀವಿ, ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಿ ಅನ್ನೋ ಸಂಬಂಧನೇ ಮರೆತೋಗ್ಬಿಡ್ತಾರೆ. ಕಚ್ಚಾಡಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡವನು ಚಿಕ್ಕವನ್ನ ಕೊಲೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡ್ತಾನೆ, ಆದರೆ ವಿಫಲ ಆಗ್ತಾನೆ. ಇಬ್ಬರಿಗೂ ಏನಾಗತ್ತಾಗ ವೈರಿಗಳು, ದ್ವೇಷಗಳಾಗ್ಬಿಡ್ತಾರೆ, ವೈರಿಗಳಾಗ್ಬಿಡ್ತಾರೆ. ಒಂದಿನ ಹಿರಿಯವನೇನು ಮಾಡಿದ, ಸಮಯ ಸಾಧಿಸಿ ತನ್ನ ದೊಣ್ಣೆ ತಗೊಂಡು ಬಂದು ಚಿಕ್ಕವನಿಗೆ ತಲೆಗೆ ಜೋರಾಗಿ ಇಟ್ಕೊಟ್ಟ. ಅವನು ಚಿಕ್ಕವನು ಕೋಪಗೊಂಡು ಕೊಡಲಿ ತಗೊಂಡು ಹೊಡೆದ. ಏನಾಯ್ತು ಹಿಂಗೆ ಕಚ್ಚಾಡ್ಕೊಂಡಾಗ ಇಬ್ಬರು ಅಲ್ಲೇ ಸತ್ತೋಗ್ಬಿಟ್ರು. ಆ ಕರ್ಮದಿಂದ ಅವರಿಬ್ಬರು ಈಗ ಆಡುಗಳಾಗಿ ಹುಟ್ಟಿರ್ತಾರೆ. ಅವು ಹೋಗ್ತಾ ಇರುವಾಗ ನಾನು ಕೂಡಲೇ ಅವ್ರನ್ನ ಗುರುತಿಸಿದೆ, ಅವುಗಳ ನೆನಪಾಯಿತು. ಕನಿಕರದಿಂದ ಅಯ್ಯೋ ಪಾಪ ಅದಕ್ಕೆ ಆಹಾರ ಕೊಡಬೇಕು ಅನಿಸ್ತು, ಆದ್ದರಿಂದ ನನ್ನ ಹತ್ರ ಇದೆಲ್ಲ ಹಣನ ಖರ್ಚು ಮಾಡಿದೆ ನಾನು, ನೀವು ಅದಕ್ಕೋಸ್ಕರ ನನ್ನ ದೂಷಿಸ್ತಾ ಇದ್ದೀರಲ್ಲ ಅಂತ. ನಿಮಗೆ ಈ ವ್ಯಾಪಾರ ಸರಿಯಾಗಿ ತೋರಲಿಲ್ಲ, ಆದ್ದರಿಂದ ಅವುಗಳನ್ನು ನಾನು ತಿರುಗಿ ಮಾಲೀಕನಿಗೆ ವಾಪಸ್ ಕೊಟ್ಬಿಟ್ಟೆ. ಬಾಬಾರವ್ರಿಗೆ ಗೊತ್ತು ಹಿಂದಿನ ಜನ್ಮದಲ್ಲಿ ಯಾರ್ಯಾರು ಏನೇನಾಗಿದ್ರು, ಯಾಕೆ ಈ ಜನ್ಮದಲ್ಲಿ ನಾವು ಈ ರೀತಿ ಇದ್ದೀವಿ, ಯಾಕೆ ಜೊತೆ ಜೊತೆಯಾಗಿರ್ತೀವಿ ಅಂತೆಲ್ಲ ನಮಗೆ ಏನೂ ತಿಳಿಯಲ್ಲ. ನಾವು ನೋಡೋದು ಸುಮ್ಮನೆ ಮೇಲ್ನೋಟಕ್ಕೆ ಸ್ವಲ್ಪ ಅಷ್ಟೆ. ಆ ಮೇಲ್ನೋಟದಲ್ಲಿ ನೋಡುವ ದೃಷ್ಟಿನೂ ನಮ್ಗೆ ಸರಿ ಇರೋದಿಲ್ಲ. ಅವರವರ ಭಾವನೆಗಳಿಗೆ ತಕ್ಕಂತೆ ಅನ್ನೋ ಥರ ನಮ್ಮ ಭಾವನೆ ಚೆನ್ನಾಗಿದ್ದರೆ ನೋಡೋರನ್ನ ಓ ಒಳ್ಳೆಯದು ಅಂತ ಹೇಳ್ತೀವಿ, ನಾವೇ ಸರಿ ಇಲ್ಲ ನಮ್ಮ ಭಾವನೆನೇ ನೋಡೋದಿಲ್ಲ ನಮ್ಮ ಕೆಟ್ಟ ದೃಷ್ಟಿ ಅಂತ. ಬಾಬಾರವರು ಎಂತಹ ಅವರಿಗೆ ದೃಷ್ಟಿ ಇತ್ತು ನೋಡಿ, ದಿವ್ಯ ದೃಷ್ಟಿ ಅಂದರೆ ಇದು. ಮತ್ತು ಹಿಂದಿದ್ದೆಲ್ಲ ಗೊತ್ತಾಗ್ತಿರ್ತವ್ರಿ. ಸುಮ್ಮನೆ ನೋಡಿದವರು ಅಯ್ಯೋ ಬಾಬಾರವ್ರು ಏನು ಹೀಗೆ ಮಾಡಿದ್ರಿ ಅಂತ ಹೇಳೋದೆಷ್ಟು ಸುಲಭ ಅಲ್ವಾ? ಅದು ಬಾಬಾರವರಿಗೆ ಹೀಗೆಲ್ಲ ಮಾತಾಡ್ತಾರೆ. ಇದು ಎರಡು ನಿದರ್ಶನಗಳು. ಬಾಬಾರವರು ಫೋಟೋ ರೂಪದಲ್ಲಿ ಗಯಾದಲ್ಲಿ, ಶ್ಯಾಮ ಅವರು ಮುಂಚೆನೇ ಇದ್ದಿದ್ದು, ಮತ್ತು ಎರಡು ಆಡಿನ ಕತೆ ಇಲ್ಲಿಗೆ. ಇದು
ಶ್ರೀ ಸಾಯಿ ಸಚ್ಚರಿತೆಯ 46ನೇ ಅಧ್ಯಾಯ ಸಮಾಪ್ತಿಯಾಗುತ್ತೆ. ಓಂ ಶ್ರೀ ಸಾಯಿ ಪ್ರಣಾಮ. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.